ಎರಡನೇ ಹಂತದ ಅನ್ಲಾಕ್ ನಿನ್ನೆಯಿಂದ ಜಾರಿಯಲ್ಲಿದೆ ಆದರೆ ಬೆಂಗಳೂರು ಅನ್ಲಾಕ್ ಆಗ್ತಾ ಇದ್ದಂತೆ ಜನ ಎಲ್ಲವನ್ನ ಮರೆತುಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಕೊರೋನಾ ಹೋಗ್ಬಿಟ್ಟಿದೆ ಅನ್ನುವಂತ ಭಾವನೆಯಲ್ಲಿ ಇದ್ದಾರೋ ಏನು ಅಂತಹದೇ ಒಂದು ಚಿತ್ರಣ ಬೆಂಗಳೂರಿನಲ್ಲಿ ಕಂಡು ಬರ್ತಾ ಇರುವಂತದ್ದು ಬೀದಿಗಳಿದ್ದಾರೆ ಜನ ಜಾತ್ರೆಯೇ ಕಂಡು ಬರ್ತಾ ಇದೆ ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಕೂಡ ಕೊರೋನಾ ಎರಡನೇ ಅಲೆಯಿಂದಲೂ ಕೂಡ ಪಾಠ ಕಲಿಯಲಿಲ್ಲ ಬೆಂಗಳೂರಿಗರು ಆ ರೀತಿಯದ ಚಿತ್ರಣ ಈಗ ಕಂಡು ಬರ್ತಾ ಇದೆ ಮೂರನೇ ಅಲೆಯ ಭಯ ಕೂಡ ಇಲ್ಲ ಕೊರೋನಾ ರೂಲ್ಸ್ ಗೆ ಹೆದರ್ತಲು ಅನ್ಲಾಕ್ ಆಗ್ತಾ ಇದ್ದಂತೆ ಜನ ಬೀದಿಗಿಳಿದು ಗುಂಪು ಗುಡ್ತಾ ಇದ್ದ ಚಿಕ್ಕಪೇಟೆ ಬಳೆಪೇಟೆ ಅವೆನ್ಯೂ ರಸ್ತೆ ಎಸ್ಪಿ ರಸ್ತೆ ಎಲ್ಲಿ ನೋಡಿದ್ರು ಜನ ಜಾತ್ರೆ ಅನ್ಲಾಕ್ ಮಾಡಿರೋದು ಆರ್ಥಿಕತೆಗೆ ಚುರುಕು ಮುಟ್ಟಿಸುವಂತಹ ಹಿನ್ನೆಲೆಯಲ್ಲಿ ಹಾಗಂತ ಕೊರೋನಾ ನಮ್ಮಿಂದ ದೂರ ಆಗಿಲ್ಲ ಎಚ್ಚರಿಕೆಯನ್ನು ವಹಿಸಲೇಬೇಕು ಎರಡನೇ ಅಲೆಯ ಸಂದರ್ಭದಲ್ಲಿ ನಾವು ಅದನ್ನು ಗಮನಿಸಿದ್ದೇವೆ ಯಾವ ರೀತಿ ನಮ್ಮ ನಿರ್ಲಕ್ಷ್ಯ ನಮಗೆ ಬಹುದೊಡ್ಡದಾದಂತಹ ಪಾಠ ಕಲಿಸ್ತು ಅಂತ ಆದರೆ ಜನ ಆ ಪಾಠವನ್ನ ಮರೆತು ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಮತ್ತೆ ಅನ್ಲಾಕ್ ಆಗ್ತಾ ಇದ್ದಂತೆ ಬೀದಿಗಿಳಿದಿದ್ದಾರೆ ಅಂಗಡಿಗಳಲ್ಲಿ ಖರೀದಿಗೆ ಮುಗಿ ಬಿದ್ದಿದ್ದಾರೆ ಭಾರಿ ಸಂಖ್ಯೆಯಲ್ಲಿ ರಸ್ತೆಗಿಳಿದಿವೆ ಕಾರು ಬೈಕ್ ಟೆಂಪೋಗಳು ಚಿಕ್ಕಪೇಟೆ ಬಳೆಪೇಟೆ ಅವೆನ್ಯೂ ರಸ್ತೆ ಎಸ್ಪಿ ರಸ್ತೆ ವ್ಯಾಪಾರ ವಹಿವಾಟು ನಡೆಯುವಂತಹ ಜಾಗ ಇದು ಜನವೋ ಜನ ಜಾತ್ರೆ ಅನ್ಲಾಕ್ಗಾಗಿ ಕಾಯ್ತಾ ಇದ್ದಂತೆ ಇತ್ತು ಜನ ಬಂದಿರುವಂತಹ ರೀತಿ ನೋಡ್ತಾ ಹೋದ್ರೆ ಸ್ವಂತ ವಾಹನಗಳಲ್ಲಿ ರಸ್ತೆಗಿಳಿದಿದ್ದಾರೆ ಜನ ಎಲ್ಲೆಡೆ ಟ್ರಾಫಿಕ್ ಜಾಮ್ ಮೆಟ್ರೋದಲ್ಲೂ ರೂಲ್ಸ್ ಬ್ರೇಕ್ ಹೋಟೆಲ್ಗಳಲ್ಲೂ ಕೇರ್ಲೆಸ್ನೆಸ್ ಎಲ್ಲೂ ಜವಾಬ್ದಾರಿಯುತವಾಗಿ ವರ್ತಿಸ್ತಾ ಇಲ್ಲ ಕೋವಿಡ್ ರೂಲ್ಸ್ಗಳನ್ನ ಪಾಲಿಸ್ತಾ ಇಲ್ಲ ಮಹಾನಗರಿ ಬೆಂಗಳೂರು ಈಗ ಅನ್ಲಾಕ್ ಆಗಿದೆ ಕೊರೋನಾ ನಿಯಂತ್ರಣದಲ್ಲಿದೆ ಆದ್ರೆ ಅನ್ಲಾಕ್ರೆ ಈ ರೀತಿ ಗುಂಪು ಗೂಡಿದ್ರೆ ಜನ ಜಾತ್ರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಯಾರೇ ಒಬ್ಬರಿಗಾದ್ರೂ ಕೊರೋನಾ ಭಯ ಇದೆ ಅಂತ ಅನ್ಸುತ್ತಾ ಮತ್ತೆ ಲಾಕ್ ಆಗುವ ಪರಿಸ್ಥಿತಿಯನ್ನು ತಂದುಕೊಂಡು ಬಿಡ್ತೀವಿ ಹೀಗೆ ಆದ್ರೆ ಖರೀದಿಗೆ ಮುಗಿ ಬಿದ್ದಿದ್ದಾರೆ ಜನ ರಸ್ತೆಗಿಳಿದಿವೆ ಕಾರು ಬೈಕ್ ಟೆಂಪೋಗಳು ಸ್ವಂತ ವಾಹನಗಳಲ್ಲಿ ಜನ ರಸ್ತೆಗಿಳಿತಿದ್ದಾರೆ ಎಲ್ಲೆಂದ್ರಲ್ಲಿ ಬಂದು ಗುಂಪುಗೂಡಿ ಶಾಪಿಂಗ್ ಮಾಡ್ತಿದ್ದಾರೆ ಒಂದು ಕಡೆ ಮಹಾ ವಲಸೆ ಬೆಂಗಳೂರಿಗೆ ಮತ್ತೊಂದೆಡೆ ಈ ರೀತಿಯಲ್ಲಿ ಶಾಪಿಂಗ್ ಮೂರನೇ ಅಲೆಯ ಭಯವೇ ಇಲ್ಲ ರೂಲ್ಸ್ಗೆ ಕೇರ್ ಮಾಡ್ತಿಲ್ಲ ಕಳೆದ ಬಾರಿ ಇದೇ ತಪ್ಪನ್ನ ಮಾಡಿದ್ದರ ಫಲ ಉಂಡಿದ್ವಿ ನಾವು ವಿಪರೀತವಾಗಿ ವ್ಯಾಪಿಸ್ತು ಕೊರೋನಾ ಸಾಕಷ್ಟು ಸಾವು ನೋವು ಅನುಭವಿಸಿದ್ದೇವೆ ಆದರೂ ಕೂಡ ಮತ್ತೆ ಅನ್ಲಾಕ್ ಆಯಿತು ಅಂತಂದ ಕ್ಷಣ ಈ ರೀತಿ ಗುಂಪು ಗುಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಈಗಲೂ ನಾವು ಎಚ್ಚೆತ್ತುಕೊಂಡಿಲ್ಲ ಅಂತಂದ್ರೆ ಮೂರನೇ ಅಲೆಯ ಭೀತಿ ನಿಜವಾಗಿ ಬಿಡುತ್ತೆ ಹಾಗಾಗದಿರಲಿ ಎಚ್ಚರಿಕೆ ವಹಿಸಲೇಬೇಕಿದೆ ಕೊರೋನಾ ರೂಲ್ಸ್ಗೆ ಕೇರ್ ಮಾಡದೆ ಎರಡನೇ ಅಲೆಯಿಂದಲೂ ಪಾಠ ಕಲಿಯದೆ ಅನ್ಲಾಕ್ ಆಗ್ತಾ ಇದ್ದಂತೆ ಬೀದಿಗಿಳಿದಿದ್ದಾರೆ ಜನ ಚಿಕ್ಕಪೇಟೆ ಬಳೆಪೇಟೆ ಎಸ್ಪಿ ರೋಡ್ ಅವೆನ್ಯೂ ರಸ್ತೆ ಇಲ್ಲೆಲ್ಲ ಜನಜಂಗುಳಿ ಕೆಆರ್ ಮಾರ್ಕೆಟ್ ನ ಚಿತ್ರಣ ತಾವೀಗ ಗಮನಿಸ್ತಾ ಇರುವಂತದ್ದು ಮಾರ್ಕೆಟ್ ಓಪನ್ ಆಗದೆ ಇದ್ರೂ ಕೂಡ ಅಂಗಡಿ ಮುಂಗಟ್ಟುಗಳು ಬಾಗಿಲು ತೆರೆದಿವೆ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ ಕೆಆರ್ ಮಾರ್ಕೆಟ್ ನ ಚಿತ್ರಣ ನೀಡುತ್ತಾರೆ ನಮ್ಮ ರಿಪೋರ್ಟರ್ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಎರಡನೇ ಅಲೆಯ ಸಂದರ್ಭದಲ್ಲೂ ಏನ್ ತಪ್ಪು ಮಾಡಿದ್ವು ಅದನ್ನೇ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀವ ಅಂತ ಅನಿಸ್ತಾ ಇದೆ ಈಗಿನ ಚಿತ್ರಣ ನೋಡ್ತಾ ಹೋದ್ರೆ ಅನ್ಲಾಕ್ ಆಗಿ ಎರಡನೇ ಹಂತದ ಅನ್ಲಾಕ್ ಆಗಿ ಕೇವಲ ಒಂದು ದಿನ ಆಗಿದೆ ಅಷ್ಟೇ ಅಷ್ಟರಲ್ಲಾಗಲೇ ಇಷ್ಟು ಜನ ರಸ್ತೆಗಿಳಿದಿದ್ದಾರ ಇವ್ರಿಗೆ ಯಾರು ಎಚ್ಚರಿಸೋರು ಇಲ್ವಾ ನಿಜ ಪ್ರತಿಮಾ ಯಾಕೆಂದ್ರೆ ಎರಡನೇ ಅಲೆ ಸಂದರ್ಭದಲ್ಲಿ ಯಾವ ತರನಾದಂತಹ ಅನಾಹುತ ಸೃಷ್ಟಿಯಾಗಿದೆ ಅಂತ ಸ್ವಯಂ ಅನುಭವಿಸಿದವರಿಗೂ ಗೊತ್ತಿದೆ ಮತ್ತು ಜನಕ್ಕೂ ಕೂಡ ಅದರ ಅನುಭವ ಆಗಿದೆ ಎಷ್ಟರ ಮಟ್ಟಿಗೆ ತೊಂದರೆ ಕೊಟ್ಟಿದೆ ಎರಡನೇ ವೇವ್ ಅನ್ನುವಂಥದ್ದು ಸೊ ಸರ್ಕಾರ ಹೇಳ್ತಾ ಇದೆ ಜನರಿಗೆ ಆರ್ಥಿಕವಾಗಿ ಸಮಸ್ಯೆ ಆಗಬಾರ್ದು ಅವರ ಜೀವನ ನಡೀಬೇಕು ಹೀಗಾಗಿ ನಾವು ಅನ್ಲಾಕ್ ಮಾಡಲೇಬೇಕಾಗತ್ತೆ ಅಂತೇಳಿ ಸೊ ಆದರೆ ಜನ ಅನ್ಲಾಕನ್ನು ಸ್ವೇಚ್ಛೆಯಾಗಿ ತಗೊಂಡ್ಕೊಂಡಂತೆ ಕಾಣಿಸ್ತಾ ಇದೆ ಗ್ರಾಹಕರು ಹೌದು ವ್ಯಾಪಾರಿಗಳು ಹೌದು ನಾವು ನೋಡಿದ ಹಾಗೆ ಕೆ ಆರ್ ಮಾರ್ಕೆಟ್ ಅವೆನ್ಯೂ ರೋಡು ಚಿಕ್ಕಪೇಟೆ ಬಳೆಪೇಟೆ ಎಸ್ ಪಿ ರೋಡ್ ಈ ಭಾಗದಲ್ಲಂತೂ ಹೆಚ್ಚಿನ ಪ್ರಮಾಣದಲ್ಲಿ ಜನ ಆಗಮಿಸೋದು ಓಡಾಡೋದು ನೋಡ್ತಾನೆ ಇದ್ದೀವಿ ನಾನೀಗ ಕೆ ಆರ್ ಮಾರ್ಕೆಟ್ನ ಫ್ಲವರ್ ಮಾರ್ಕೆಟ್ ಬೇರೆ ಕಡೆಗೆ ಶಿಫ್ಟ್ ಆಗಿತ್ತು ಕಲಾಸಿಪಾಳ್ಯ ಮುಖ್ಯ ರಸ್ತೆಗೆ ಫ್ಲವರ್ ಮಾರ್ಕೆಟ್ ಬಂದಿರುವಂಥದ್ದು ಬೆಳಗ್ಗೆ ನೋಡಿದಾಗ ಸಿಕ್ಕಾಪಟ್ಟೆ ಜನ ಇದ್ದರು ಸೊ ಅದರ ದೃಶ್ಯವನ್ನು ಕೂಡ ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಾಪಾರಿಗಳು ಬಂದಿದ್ದಾರೆ ಮತ್ತು ಗ್ರಾಹಕರು ಕೂಡ ಬಂದಿದ್ದಾರೆ
ಅಂದ್ರೆ ಇವರ ವ್ಯಾಪಾರ ನಡೆಯಬೇಕು ನಿಜ ವ್ಯಾಪಾರಕ್ಕೆ ಯಾವುದೇ ರೀತಿ ವ್ಯಾಪಾರ ನಡೆಯಬಾರದು ಅಂತ ನಾವು ಹೇಳ್ತಾ ಇಲ್ಲ ಆದರೆ ಕೋವಿಡ್ ನಿಯಮಗಳನ್ನ ಇಟ್ಕೊಂಡು ವ್ಯಾಪಾರ ಮಾಡಬೇಕಾಗುತ್ತೆ ನಾವು ನೋಡಿದ ಹಾಗೆ ತುಂಬಾ ಜನ ಇಲ್ಲಿ ಯಾರು ಕೂಡ ಮಾಸ್ಕ್ ಅನ್ನು ಹಾಕೊಳ್ತಾ ಇರಲಿಲ್ಲ ಮತ್ತು ಯಾವಾಗ ಮಾಸ್ಕ್ ಹಾಕೋಬೇಕು ಅಂತ ಹೇಳಿದ್ರೆ ಯಾರಾದರೂ ಗ್ರಾಹಕರು ಬಂದಾಗ ಅವರ ಅಂಗಡಿ ಮುಂದಕ್ಕೋ ಅಥವಾ ಗ್ರಾಹಕರು ಬಂದಾಗ ಅವರ ಬಳಿ ಮಾತನಾಡುವಂತ ಸಂದರ್ಭದಲ್ಲಿ ಮಾಸ್ಕ್ ಅನ್ನು ಧರಿಸಬೇಕು ಆದರೆ ಇಲ್ಲಿ ಏನಾಗ್ತಾ ಇದೆ ಗ್ರಾಹಕರು ಬಂದಾಗ ಮಾಸ್ಕ್ ಅನ್ನು ತೆಗಿತಾ ಇರುವಂತ ಚಿತ್ರಣವನ್ನ ನಾವು ನೋಡ್ತಾ ಇದ್ದೀವಿ ಆ ತರದ ಮಾಡ್ತಾ ಹೋದ್ರೆ ಸೋಂಕಿನ ಹರಡುವಿಕೆ ಜಾಸ್ತಿ ಆಗುತ್ತೆ ಸೋ ಕೆಆರ್ ಮಾರ್ಕೆಟ್ ನಲ್ಲಂತೂ ಅವಕಾಶ ಕೊಟ್ಟಿಲ್ಲ ಆದರೆ ಕೆಆರ್ ಮಾರ್ಕೆಟ್ ಮುಂಭಾಗ ಇರುವಂತ ಕಲಾಸಿಪಾಳ್ಯ ಮುಖ್ಯ ರಸ್ತೆಯಲ್ಲಿ ಹೂವಿನ ವ್ಯಾಪಾರದ ವಹಿವಾಟು ನಡೀತಾ ಇತ್ತು ಹೀಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ ಇಲ್ಲಿ ಬಂದು ತೆಗೆದುಕೊಂಡು ಹೋಗ್ತಾರೆ ಆದರೆ ನಿಯಮಾವಳಿಗಳಿ ಪಾಲಿಸಬೇಕು ಅನ್ನುವಂಥದ್ದು ಜನರಿಗೆ ಅರಿವಿರಬೇಕು ಎರಡನೇ ಅಲೆಯ ಸಂದರ್ಭದಲ್ಲಿ ನಿಯಮಗಳನ್ನು ಸರಿಯಾಗಿ ಪಾಲಿಸದಲ್ಲೇ ಇರುವಂಥ ಪರಿಣಾಮವಾಗಿ ಯಾವ ರೀತಿಯಾದಂಥ ತೊಂದರೆ ಅನುಭವಿಸಿದ್ದಾರೆ ಅನ್ನುವಂಥದ್ದು ಜನರಿಗೂ ಕೂಡ ಅರಿವಿದೆ ಇನ್ನು ಲಾಕ್ಡೌನ್ ಟೈಮಲ್ಲಿ ಮಾರ್ಷಲ್ಗಳು ಮಾಸ್ಕ್ ಹಾಕ್ತಾರಾ ಇಲ್ವಾ ಅಂತ ಹೋಗಿ ಹುಡುಕಿ ಹುಡುಕಿ ದಂಡ ಹಾಕುವಂಥ ಕೆಲಸ ಆಗ್ತಾ ಇತ್ತು ಆದರೆ ಈಗ ಅನ್ಲಾಕ್ ಆದಮೇಲೆ ಹೆಚ್ಚು ಕಾರ್ಯಪ್ರವೃತ್ತರಾಗಬೇಕಾಗಿದ್ದಂತಹ ಮಾರ್ಷಲ್ಗಳು ಈ ಕೆಆರ್ ಮಾರ್ಕೆಟ್ನ ಸಮೀಪ ಸುಳಿದೇ ಇಲ್ಲ ಅನ್ನುವಂಥದ್ದು ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ ಅಂದರೆ ಸರ್ಕಾರ ಕೇವಲ ಅನ್ಲಾಕ್ ಮಾಡಿ ಸುಮ್ಮನೆ ಕೂತ್ಕೊಂಡಿದೆಯಾ ಈ ರೀತಿಯ ಕಟ್ಟುನಿಟ್ಟು ನಿಯಮಗಳು ಅಂದರೆ ಕೋವಿಡ್ ನಿಯಮಗಳನ್ನು ವ್ಯಾಪಾರಿಗಳು ಗ್ರಾಹಕರು ಪಾಲಿಸ್ತಾ ಇದ್ದಾರಾ ಇಲ್ವಾ ಅನ್ನೋದನ್ನು ನೋಡೋದಕ್ಕೆ ಕೂಡ ಸರ್ಕಾರ ಹೋಗ್ತಾ ಇಲ್ವಾ ಹಾಗಿದ್ರೆ ಅನ್ನುವಂಥ ಅನುಮಾನ ಬರೋದಕ್ಕೆ ಶುರುವಾಗಿದೆ ಪ್ರತಿಮಾ ಹಾಗಾಗಿ ಈ ಮೂಲಕ ನಾವು ಜನರಿಗೆ ಏನು ಹೇಳ್ಬೋದು ಅಂದ್ರೆ ಸೊ ಮೂರನೇ ಅಲೆ ಬಂದ್ರೆ ತೊಂದರೆ ಆಗೋದಂತೂ ನಿಶ್ಚಿತ ಹಾಗಾಗಿ ಕೋವಿಡ್ ನಿಯಮಗಳನ್ನ ಪಾಲಿಸಲೇಬೇಕು ಅನ್ನುವಂಥದ್ದಷ್ಟೇ ನಮ್ಮ ಕಡೆಯಿಂದ ಸಲಹೆ ಪ್ರತಿಮಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್